ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇದೇನಿದೆ ನಮ್ಮದು ದೇವ್ರ ಕೋಣೆ ಅಂದ್ರೆ ನಮ್ಮದು ಬೆಡ್ರೂಮ್ ಏನಿದೆ ಇನ್ನೊಂದು ಅದನ್ನ ನಾವು ದೇವ್ರ ಕೋಣೆ ತರ ಮಾಡಿರೋದು ಈ ತರ ಸಣ್ಣ ಸ್ಟ್ಯಾಂಡ್ ಮಾಡಿ ಆ ದೇವ್ರ ಕೋಣೆ ಮಾಡಿರೋದು ಇವತ್ತು ಇದನ್ನು ಸ್ವಲ್ಪ ಮೇಕೋವರ್ ಮಾಡೋಣ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಏನಾದ್ರೂ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಹೊಗೆ ತುಂಬಿಕೊಂಡಿದೆ ಅಂದ್ರೆ ಡೈಲಿ ನಾವು ಕರ್ಪೂರ ಆರತಿ ಮಾಡೋದ್ರಿಂದಾಗಿ ಹೊಗೆ ಏನಂದರೆ ರೂಮಲ್ಲೇ ತುಂಬ್ಕೊಳ್ತದೆ ಜಾಸ್ತಿನೇ ಆಗ್ತಿತ್ತು ಮೊದಲು ಇವಾಗ ಸ್ವಲ್ಪ ಕಡಿಮೆ ಮೊದಲು ಹೇಗೆ ಜಾಸ್ತಿ ಆಗ್ತಿತ್ತು ಅಂದರೆ ನಾವು ಈ ಆರತಿ ಎಲ್ಲ ಮಾಡೋ ಟೈಮಲ್ಲಿ ದೇವರ ಕೋಣೆದ್ದು ಯಾವುದೇ ಕಿಟಕಿ ಎಲ್ಲ ಓಪನ್ ಮಾಡ್ತಾ ಇರಲಿಲ್ಲ ಮೊದಲು ಕಿಟಕಿ ಎಲ್ಲ ಏನು ಓಪನೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಹಾವು ಬರ್ತದೆ ಅಥವಾ ಏನಾದರೂ ಒಂದು ತೋಟ ಅಲ್ವಾ ಹಾಗಾದ್ರಿ ಏನಾದರೂ ಬಂದರೆ ಅನ್ನೋ ಭಯಕ್ಕೆ ಬಟ್ ಇವಾಗ ಏನಾಗಿದೆ ಅಂದರೆ ಇವಾಗ ನಾನು ಕರ್ಪೂರ ಆರತಿ ಎಲ್ಲ ಮಾಡೋ ಟೈಮಲ್ಲಿ ಬಾಗಿಲು ಓಪನ್ ಮಾಡ್ತೇವೆ ಮತ್ತು ಸ್ವಲ್ಪ ಹೊತ್ತಾದ ನಂತರ ಹೊಗೆ ಎಲ್ಲ ಹೋದ ನಂತರ ಮತ್ತೆ ಬಾಗಿಲು ಹಾಕ್ಕೊತೇವೆ ಹಾಗೆ ಫುಲ್ ಕಪ್ಪಾಗಿತ್ತು ಹಾಗೆ ಎಲ್ಲ ಕಡೆನೂ ಸ್ವಲ್ಪ ಅಷ್ಟೊಂದು ನೀಟ್ ಅಂತ ಅನ್ನಿಸ್ತಿರಲಿಲ್ಲ ನನಗೆ ಏನೋ ಮಾಡಬೇಕು ಅನ್ನೋ ಆಲೋಚನೆ ಇತ್ತು ಬಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಸ್ನೇಹಿತರೆ ಸೊ ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ನೋಡಿ ಆದ್ಮೇಲೆ ಒಂದು ಐಡಿಯಾ ಬಂತು ಈ ತರ ಮಾಡಬಹುದು ಅಂತ ಹೇಳಿಬಿಟ್ಟು ಅವಾಗ ಈ ತರ ಆಗಲ್ಲ ಅದೇ ಗೋಡೆಗೆಲ್ಲ ಈ ತರ ಮೆಸ್ಸಿ ಈ ತರ ಅಂದ್ರೆ ಹೊಗೆ ಎಲ್ಲ ಇಟ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗ್ತದೆ ಬಟ್ ಅದೇ ನಾವು ಏನಾದರೂ ಶೀಟ್ ಏನಾದರೂ ಹಾಕಿದರೆ ವಾಲ್ಪೇಪರ್ ಥರ ಸೊ ಅವಾಗ ಕ್ಲೀನಾಗಿ ನಾವು ಒರೆಸ್ಕೊಬೋದು ಹೊಗೆ ಇರ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಅದೇ ಥರ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಿದ್ದೇನೆ ಸ್ನೇಹಿತರೆ ಮೊದಲಿಗೆ ನಾನು ಸ್ನಾನ ಎಲ್ಲ ಮುಗಿಸಿ ಇವಾಗ ಬಂದು ದೇವ್ರದ್ದು ಫೋಟೋಸ್ ಎಲ್ಲ ಏನಿದೆ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡ್ತಿದ್ದೇನೆ ಯಾಕಂದರೆ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳೋ ಕಾರಣಕ್ಕೆ ಇದು ಗ್ರೆನೇಟ್ ಇಂದ ಮಾಡಿರುವಂತದ್ದು ಸ್ಟ್ಯಾಂಡ್ ನಮ್ಮ ಮನೆಯವರೇ ಮಾಡಿರೋ ಹಾಗಾಗಿ ಇದನ್ನ ಪದೇ ಪದೇ ಆ ಕಡೆ ಈ ಕಡೆ ಮಾಡಕ್ಕಾಗಲ್ಲ ತುಂಬಾನೇ ಭಾರ ಇದೆ ಸೊ ಹಾಗಾಗಿ ಇವತ್ತು ತುಂಬಾ ದಿನ ಆದ್ಮೇಲೆ ನಾನು ಇವತ್ತು ಇದನ್ನ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಅಹ್ ನೋಡ್ತಾ ಇರ್ಬೋದು ನೀವು ಎಷ್ಟು ಎಷ್ಟು ಒಂದು ಮಸಿ ಇದೆ ಅಂತ ಹೇಳಿಬಿಟ್ಟು ಇದೆಲ್ಲ ಬರೇ ಕರ್ಪೂರ ಆರತಿತ್ತು ಸೊ ನನಗೆ ಇದನ್ನು ನೋಡಿ ಆದಮೇಲೆ ಸ್ವಲ್ಪ ಭಯನೇ ಆಗ್ಬಿಡ್ತು ಈ ಕರ್ಪೂರ ಆರತಿ ಈ ಗೋಡೆಲಿ ಇಷ್ಟು ಕಪ್ಪು ಇಡ್ತಿದೆ ಅಂದಮೇಲೆ ನಮ್ಮ ದೇಹದೊಳಗೆ ಎಷ್ಟು ಅದರದ್ದು ಹೊಗೆ ಹೋಗಿರ್ಬೇಡ ಎಷ್ಟು ಹೇಗಾಗಿರ್ಬೇಡ ಅಂತ ಅಂದ್ಕೊಂಡೆ ಸೊ ಹೋಗ್ಲಿ ಅಚ್ಚೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಎಣ್ಣೆದು ಎಲ್ಲ ಏನೇ ಚೆಲ್ಲಿರ್ತದೆ ನೋಡಿ ಚೂ ಚೂರು ಎಣ್ಣೆ ಚೆಲ್ಲಿದ್ರು ಕೂಡ ಅದೇನಾಗ್ತದೆ ಅಂದರೆ ಈ ಸ್ಟ್ಯಾಂಡ್ ಇದು ಕೆಳಗಿನ ಭಾಗ ಏನಿದೆ ಕೆಳಗೆ ಗ್ರಾನೈಟ್ ಒಂದಿದೆ ಅಲ್ಲ ನೆಲದಲ್ಲಿ ಸೊ ಅದ್ರ ಅಡಿಯಲ್ಲಿ ಹೋಗಿ ನಿಂತಿತ್ತು ನನಗೆ ಅದು ಕೂಡ ಗೊತ್ತೇ ಆಗ್ತಾ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ಈ ಒಳಗಡೆ ಸ್ಟ್ಯಾಂಡ್ ಒಳಗಡೆ ಕೂಡ ತುಂಬಾ ಮಸಿ ಹಿಡಿದು ಬಿಟ್ಟಿತ್ತು ನನಗೆ ಹಾಗಾಗಿ ತುಂಬಾ ಒಂಥರ ಏನೋ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಅನ್ನೋದೇ ಇರ್ತಿರ್ಲಿಲ್ಲ ಅದೊಂದು ಸಲ ನೋಡಿದ ಮೇಲೆ ನಮಗೆ ಹಾಗೇನಲ್ವ ಯಾವಾಗಲೂ ತುಂಬ ಸ್ವಲ್ಪ ಬೇಜಾರಾಗೋದು ಏನಾದರೂ ಮಾಡಬೇಕಲ್ಲ ಏನು ಮಾಡಬಹುದು ಅಂತ ಹೇಳಿಬಿಟ್ಟು ಅಂದರೆ ಸಿಂಪಲ್ ಆಗಿ ಜಸ್ಟ್ ದೀಪ ಹಚ್ಚಿಬಿಟ್ರೆ ಈ ಥರ ಎಲ್ಲ ಆಗೋಲ್ಲ ನಾವು ದಿನ ಕರ್ಪೂರ ಆರತಿ ಉದ್ಬತ್ತಿ ತುಂಬ ಕರ್ಪೂರಗಳು ಎಲ್ಲ ಹಚ್ಚಿ ಪೂಜೆ ಮಾಡಿದರೆ ಈ ಥರ ಆಗೋ ಚಾನ್ಸಸ್ ಇದೆ ಹಾಗೆ ಬಟ್ಟೆಯಲ್ಲಿ ಒಂದು ಸಲ ಒರೆಸಿ ಆದ ನಂತರ ಇವಾಗ ಒಂದು ಸ್ಪ್ರೇ ಇತ್ತು ಹಾಗೆ ಒಂದು ಹೊಸ ನಾರ್ ತಗೊಂಡು ಚೆನ್ನಾಗಿ ಉಜ್ತಿದ್ದೇನೆ ಸ್ನೇಹಿತರೆ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಕ್ಲೀನ್ ಆಯ್ತಂತಾನೆ ಹೇಳ್ಬೋದು ಈವಾಗ ಸಲ ಕೈಯಲ್ಲಿ ನಾವು ಒಂದ್ ಬೆರಳಲ್ಲಿ ಈ ತರ ಒರೆಸಿದ್ರೆ ಕಪ್ ಕಪ್ ಕಾಣ್ತಿತ್ತು ಬಟ್ ಅದ ಎಲ್ಲ ಕ್ಲೀನ್ ಮಾಡಿ ಆದ ನಂತರ ಆ ತರ ಏನಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಮಕ್ಳೆಲ್ಲ ಏನ್ ಮಾಡ್ತಾರಂದ್ರೆ ಕುಂಕುಮ ಹಚ್ಕೊಳ್ತಾರಲ್ವ ಕುಂಕುಮ ಹಚ್ಕೊಂಡು ಕೈಯಲ್ಲಿ ಏನು ಕುಂಕುಮ ಉಳ್ದಿರ್ತದೆ ಅದನ್ನ ಹಾಗೆ ಗೋಡೆಗೆ ಒರೆಸ್ ಎಷ್ಟು ಹೇಳಿದ್ರೂ ಕೇಳಲ್ಲ ಸೊ ಅದ್ರ ಮಾರ್ಕ್ ಕೂಡ ಅಷ್ಟೇ ಅಲ್ಲಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಗೋಡೆ ಸೈಡ್ ಅಲ್ಲಿ ತುಂಬಾನೇ ಕುಂಕುಮದ ಮಾರ್ಕಗಳಿವೆ. ಇವಾಗ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ನೇಹಿತರೆ ಇವಾಗ ಗೋಡೆ ಏನಿದೆ ಗೋಡೆ ಕೂಡ ನೀವು ನೋಡ್ತಿರ್ಬೋದು ತುಂಬಾನೇ ಕಪ್ ಕಪ್ ಆಗಿದೆ ಅಲ್ವಾ ಅದನ್ನು ಕೂಡ ಹಾಗೇನೆ ಬಟ್ಟೆಯಲ್ಲಿ ಒರೆಸಿ ನೋಡಿದೆ ಬಟ್ ಹೋಗ್ಲಿಲ್ಲ ನಂತರ ನಾನು ನಾರ ಏನಿದೆ ಅದರಲ್ಲಿ ಚೆನ್ನಾಗಿ ಉಜ್ಜಿದೆ ಅದರಲ್ಲೂ ಅಷ್ಟೇ ಕಂಪ್ಲೀಟ್ ಆಗಿ ಏನು ಹೋಗ್ಲಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಹೋಯ್ತು ಸ್ನೇಹಿತರೆ ಬಟ್ ಇವಾಗ ಅನ್ನಿಸ್ತಾ ಇದೆ ನಾನು ಲಾಸ್ಟ್ ವಿಡಿಯೋ ಒಂದರಲ್ಲಿ ಹಾಕಿದ್ದೆ ನೋಡಿ ಮ್ಯಾಜಿಕ್ ಇರೇಸರ್ ಅಂತ ಹೇಳಿಬಿಟ್ಟು ಅದರಲ್ಲಾದರೆ ಒಂದೆರಡು ಸಲ ಉಜ್ಜಿದ್ರೆ ಸಾಕು ಕ್ಲೀನಾಗಿ ಹೋಗ್ಬಿಡ್ತದೆ ಬಟ್ ನಾನು ಈ ವಿಡಿಯೋ ಮಾಡಿದ್ದು ಅಂದರೆ ನಾನು ಈ ಕ್ಲೀನಿಂಗ್ ಮಾಡಿದ್ದು ಅದಕ್ಕಿಂತ ಮುಂಚೆ ಆ ಕ್ಲೀನಿಂಗಿಗಿಂತ ಮುಂಚೆ ನಾನು ಇದನ್ನು ಮಾಡಿದ್ದು ಸೊ ಹಾಗಾಗಿ ನಂಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಇಷ್ಟೆಲ್ಲ ಕ್ಲೀನಿಂಗ್ ಮಾಡಬೇಕಿದ್ರೆ ಒಂದು ಎರಡು ಮೂರು ಪ್ಯಾಕೆಟ್ ಮ್ಯಾಜಿಕ್ ಇರೇಸರ್ ಬೇಕಾಗಿರ್ಬೋದು ನಿಮಗೆ ಬೇಕಿದ್ರೆ ನೋಡಿ ಇರ್ತದೆ ಮ್ಯಾಜಿಕ್ ಇರೇಸರ್ ಅಂತ ಹೇಳಿದರೆ ಸಿಗ್ತದೆ ಗೋಡೆ ನೆಲ ಎಲ್ಲ ಕ್ಲೀನಾಗಿ ಉಜ್ಬಹುದು ಸ್ನೇಹಿತರೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀರೆಲ್ಲ ಫುಲ್ ಕಪ್ ಕಪ್ ಆಗಿದೆ ಸೊ ಇವಾಗ ಉಜ್ಜಿದ್ದೆಲ್ಲ ಆಯ್ತು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಗೋಡೆನ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಬೇಕಿದ್ರೆ ನಾವು ಪೈಂಟೇ ಓಡಿಸ್ಬೇಕನ್ಸ್ತದೆ ಸೊ ಸದ್ಯಕ್ಕೆ ಪೇಂಟ್ ಓಡಿಸೋ ಅಂತ ಪ್ಲಾನ್ ಏನಿಲ್ಲ ಹಾಗಾಗಿ ನಾನು ಇದನ್ನ ವಾಲ್ಪೇಪರ್ನ ನಾನು ಮೊದಲೇ ತಂದಿಟ್ಕೊಂಡಿದ್ದೆ ಇದು ಒಂಥರ ನೋಡಕ್ಕೆ ಯಾವ ತರ ಹೇಳೋದು ಈ ಫ್ಲೈ ಫ್ಲೈವುಡ್ ಅಂತಾರಲ್ಲ ಒಂಥರ ಆ ತರ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಇದರಲ್ಲಿ ನಾವು ಈ ತರ ಏನು ಮಸಿ ಅಥವಾ ಏನೇ ಕಲೆ ಆದರೂ ಕೂಡ ಚೆನ್ನಾಗಿ ಒರ್ಸಿ ಕ್ಲೀನ್ ಮಾಡ್ಬೋದು ಬಟ್ ಏನಂದ್ರೆ ಇಲ್ಲಿ ನಾನು ಒಂದೇ ಶೀಟ್ ತರಿಸಿದ್ದೆ ಅದು ಅಷ್ಟು ಸಾಲಿಲ್ಲ ನಾನೇನು ಓಪನ್ ಮಾಡಿ ನೋಡಿಲ್ಲ ಅದ್ರಲ್ಲಿ ಎಷ್ಟಿರ್ತದೆ ಅಂತ ಹೇಳಿ ಅದರಲ್ಲಿ ತುಂಬಾ ಕಡಿಮೆನೇ ಇತ್ತು ಹಾಗೆ ನೆಕ್ಸ್ಟ್ ನಾನು ಆರ್ಡರ್ ಮಾಡಬೇಕಿದ್ರೆ ಅದರಲ್ಲಿ ಇದಕ್ಕಿಂತಲೂ ಕಡಿಮೆ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಹಾಗೆ ನೆಕ್ಸ್ಟ್ ಇದೇ ಥರದೊಂದು ತರಿಸಿದ್ದೆ ಆವಾಗ ಫ್ಲಿಪ್ಕಾರ್ಟಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಮೀಶೋದಲ್ಲಿ ತರಿಸಿದ್ದೆ ಮೀಶೋದಲ್ಲಂತೂ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ಫಸ್ಟ್ ತಂದಿದ್ದು ತುಂಬಾನೇ ಚೆನ್ನಾಗಿತ್ತು ಹಾಗೆ ನಾನು ಅದನ್ನ ಒಂದು ಎಷ್ಟು ಎತ್ತರಕ್ಕೆ ಬೇಕು ಅಂತ ಹೇಳಿ ನೋಡ್ಬಿಟ್ಟು ಅಷ್ಟು ಎತ್ತರಕ್ಕೆ ಕಟ್ ಮಾಡ್ಕೊಂಡು ಎಲ್ಲವನ್ನು ಅದೇ ತರ ಕಟ್ ಮಾಡ್ಕೊಂಡೆ ಆಲ್ಮೋಸ್ಟ್ ಒಂದು ನನ್ಗೆ ಎಷ್ಟು ಎತ್ತರಕ್ಕೆ ಬೇಕಿತ್ತು ನೋಡಿ ಅದರಲ್ಲಿ ಅಂತದ್ದು ಮೂರ್ ಶೀಟ್ ಸಿಕ್ತು ನನಗೆ ಅಷ್ಟೇ ಸೊ ಎಷ್ಟಿತ್ತು ಅಷ್ಟನ್ನೇ ಹಾಕ್ತೆ ಸ್ನೇಹಿತರೆ ನಾನು ನಂತರ ನಾನು ವಾಲ್ಪೇಪರ್ನ ಅಳತೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಎಷ್ಟುದ್ದ ಬೇಕು ಅಂತ ಅದನ್ನು ನೋಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೂರನ್ನು ಕೂಡ ಒಂದೇ ಸೈಜಿಗೆ ನಂತರ ಇವಾಗ ನಾನು ಅದನ್ನು ಅಂಟಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ನನಗೆ ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು ಯಾಕಂದರೆ ನನಗೆ ಇದು ಮಾಡಿ ಅಭ್ಯಾಸ ಇಲ್ಲ ನಾನು ಯಾವತ್ತೂ ವಾಲ್ಪೇಪರ್ ತಂದು ಅಂಟಿಸಿಲ್ಲ ಯಾವ ಥರ ಅಂಟಿಸೋದು ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಸೊ ಹಾಗಾಗಿ ಮೊದಲಿಗೆ ಸ್ವಲ್ಪ ತುಂಬಾ ಕಷ್ಟ ಆಯಿತು ನನಗೆ ಯಾವ ತರ ಹಾಕೋದು ಅಂತ ಹೇಳಿ ಹೇಗೋ ಸರ್ಕಸ್ ಮಾಡಿ ಏನೇನೋ ಮಾಡಿ ಹಾಕ್ಬಿಟ್ಟೆ ಬಟ್ ಹಾಕಿದ ನಂತರ ನೀಟಾಗಿದೆ ಆ್ಯಂಡ್ ಇವಾಗ ಅಲ್ಲಿ ದೇವ್ರ ಕೋಣೆ ಏನಿದೆ ದೇವ್ರ ಇಟ್ಟಿರೋ ಸ್ಟ್ಯಾಂಡ್ ಏನಿದೆ ಅಲ್ಲಿ ನೋಡೋಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ ನನಗೆ ಹಾಗೆ ಇವಾಗ ನೋಡ್ತಿರ್ಬೋದು ನೀಟಾಗಿ ನೀವು ಮೇಲಿಂದ ಅದರದ್ದು ಸಿಪ್ಪೆ ತೆಗಿತಾ ಬಂದ ಹಾಗೆ ಇನ್ನೊಂದು ಕಡೆಯಿಂದ ಅದನ್ನು ಸ್ವಲ್ಪ ಉಜ್ತಾ ಬರಬೇಕು ಇಲ್ಲಾಂದರೆ ಸ್ವಲ್ಪ ನೆರಿಗೆ ನೆರಿಗೆ ತರ ನಿಂತ್ಕೊಳ್ತದೆ ಸೊ ಇವಾಗ ನೋಡ್ತಿರ್ಬೋದು ಸ್ನೇಹಿತರೆ ಈ ಒಂದು ಹಾಕಿದ ನಂತರ ನನಗೊಂದು ಐಡಿಯಾ ಬಂತು ಓಕೆ ಹೀಗೆ ಹಾಕಿದ್ರೆ ಹೀಗಾಗ್ತದೆ ಅಂತ ಹೇಳ್ಬಿಟ್ಟು ನಂತರ ಅದೇ ತರ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆ ಸ್ವಲ್ಪ ಬೇಗ ಬೇಗನೆ ಆಯಿತು ಅಂತಾನೆ ಹೇಳ್ಬೋದು ಹೀಗಾಗಿ ಸ್ನೇಹಿತರೆ ಪ್ರತಿಯೊಂದು ಕೆಲಸನೂ ಅಷ್ಟೇ ಮನ್ಸಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗ್ ಆಗ್ತದೆ ಅಂತ ಹೇಳ್ತೇನೆ ನಾನು ಯಾಕಂತಂದ್ರೆ ಇದ್ರ ಗಂಧಗಾಳಿನೇ ಗೊತ್ತಿರಲಿಲ್ಲ ನನಗೆ ಯಾವ ತರ ಏನ್ ಮಾಡಬಹುದು ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಬಟ್ ನಾನು ಮಾಡಿದ್ದು ನನ್ನ ಒಂದು ತಕ್ಕ ಮಟ್ಟಿಗೆ ನನಗೆ ತುಂಬಾ ಸ್ಯಾಟಿಸ್ಫೈ ಆಗಿದೆ ತುಂಬಾ ಖುಷಿ ಇದೆ ನನಗೆ ಓಕೆ ಚೆನ್ನಾಗಿ ಕಾಣ್ತಾ ಉಂಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯಾಕಂದರೆ ತುಂಬಾ ನೋಡೋಕೆ ಆಗ್ತಿರ್ಲಿಲ್ಲ ಆ ಥರ ಇಡ್ತು ಅಂತಲೇ ಹೇಳ್ಬೋದು ತುಂಬಾ ಒಂಥರ ಏನು ಹೇಳೋದು ಅಲ್ಲಲ್ಲಿ ಮಸಿ ಕಲೆ ಈ ಕಲೆಗಳಿಗೆಲ್ಲ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಏನಾದರೂ ನಾವೇ ಸೊಲ್ಯೂಷನ್ ಹುಡುಕ್ತಾ ಹೋಗ್ಬೇಕು ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ ಅವ್ರು ಏನಾದ್ರೂ ಮಾಡ್ತಾ ಇದ್ದಾರೆ ಇವಾಗ ಹೇಳಿದ್ನಲ್ವ ಆವಾಗಲೇ ಮ್ಯಾಜಿಕ್ ಇರೇಸರ್ ಅಂತ ಅದು ಮೇಲೆ ನನಗೆ ತುಂಬಾ ಯೂಸ್ ಆಯಿತು ಈವನ್ ಹಾಲು ಅದು ಇದು ಎಲ್ಲ ಕಡೆಯೂ ಯಾಕಂದರೆ ಜಸ್ಟ್ ವೈಪ್ ಮಾಡಿದರೆ ಸಾಕು ತುಂಬ ಕ್ಲೀನ್ ಆಗ್ತದೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನನಗೆ ಇವಾಗ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನಾನು ಆರಾಮಾಗಿ ಬೆಳಿಗ್ಗೆ ಅಡುಗೆ ತಿಂಡಿ ಎಲ್ಲನೂ ಆಗಿ ಮುಗ್ತಿರ್ತದೆ ಸೊ ಹಾಗಾಗಿ ನಾನು ಆರಾಮಾಗಿ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು ಎಕ್ಸ್ಟ್ರಾ ಕೆಲಸ ಮೊದಲಾದರೆ ಮಗ ಮನೆಯಲ್ಲೇ ಇರ್ತಿದ್ದೆ ಆವಾಗ ಈ ಥರ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಆಗ್ತಾ ಇರಲಿಲ್ಲ ಅವನಂತೂ ಇದ್ದರೆ ಯಾವುದೂ ಮಾಡೋಕ್ಕಾಗಲ್ಲ ಅವನು ಮಾಡಲ್ಲ ನಾನೇನಾದ್ರು ಮಾಡ್ತೇನೆ ಅಂದ್ರೆ ಅದಕ್ಕೂ ಬಿಡಲ್ಲ ಅವನು ಇನ್ನೊಂದಷ್ಟು ಮಾಡಿ ಇನ್ನೇನೋ ಮಾಡಿಬಿಡ್ತಾನೆ ಸೊ ಹಾಗಾಗಿ ಇವಾಗ ನನಗೆ ಆತರ ಯಾವುದೇ ಪ್ರಾಬ್ಲಮ್ ಇಲ್ಲ ಈ ತರ ಎಕ್ಸ್ಟ್ರಾ ಕೆಲಸಗಳು ಏನಿದೆ ಎಲ್ಲವನ್ನು ಒಂದೊಂದೇ ಮಾಡ್ತಾ ಇದ್ದೇನೆ ಒಂದೊಂದೇ ಮುಗಿಸ್ಕೊಳ್ತಾ ಇದ್ದೇನೆ ಸೊ ಬೋರ್ ಆಗ್ತದೆ ಸಲ ಆವಾಗ ಏನು ಮಾಡ್ತೇನೆ ಅಂದ್ರೆ ನಾನು ಸ್ವಲ್ಪ ಸಾಂಗ್ ಹಾಕ್ಕೊಳ್ತೇನೆ ಮೊದಲು ಸಾಂಗ್ ಹಾಕ್ಕೊಳ್ಳೋಕ್ಕೆ ನನ್ನ ಹತ್ರ ಬೇರೆ ಯಾವುದೋ ಡಿವೈಸ್ ಇರ್ಲಿಲ್ಲ ನಾನು ಮೊಬೈಲಲ್ಲೇ ಹಾಕ್ತಿದ್ದೆ ವಿಡಿಯೋ ಮಾಡಬೇಕಿದ್ರೆ ಸಾಂಗ್ ಆಫ್ ಆಗೋದು ಮತ್ತೆ ಮತ್ತೆ ಸಾಂಗ್ ಹಾಕೊಳ್ಳೋದು ನಾನು ಆ ಥರ ಮಾಡ್ತಿದ್ದೆ ಬಟ್ ಇವಾಗ ಒಂದು ಬ್ಲೂಟೂತ್ ತಗೊಂಡಾದ ನಂತರ ಅದರಲ್ಲಿ ಸಾಂಗ್ ಹಾಕ್ತೇನೆ ಸ್ನೇಹಿತರೆ ಅದರಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಸಾಂಗ್ ಇದೆ ಪೆನ್ ಡ್ರೈವ್ ಅಲ್ಲಿ ಸೊ ಹಾಗಾಗಿ ಅದರಲ್ಲಿ ಸಾಂಗ್ ಹಾಕ್ಕೊಂಡು ನಾನು ಏನಂದ್ರೆ ವಿಡಿಯೋ ಮಾಡ್ತಾ ಇರ್ತೇನೆ ಸೊ ಹಾಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇಗ ಬೇಗ ಕೆಲಸ ಆಗ್ಬಿಡ್ತದೆ ಅಥವಾ ಕೆಲಸ ಆಗೋದೇ ಗೊತ್ತಾಗಲ್ಲ ಏನು ಸುಸ್ತಾಗಲ್ಲ ಅಥವಾ ಬೋರ್ ಆಗೋಲ್ಲ ಕೆಲಸ ನಾನು ಸಾಂಗ್ ಹಾಡಿಕೊಂಡು ಕೆಲಸ ಮಾಡ್ತೇನೆ ಇವಾಗ ಆಲ್ಮೋಸ್ಟ್ ಆಯಿತು ಸ್ನೇಹಿತರೆ ಇಷ್ಟೇ ಆಗಿದ್ದು ನೋಡಿ ಇಷ್ಟೇ ನನಗೆ ಅದರಲ್ಲಿ ಸಿಕ್ಕಿರುವಂಥದ್ದು ವಾಲ್ಪೇಪರು ಅದಕ್ಕೆ ಇಷ್ಟು ಟೂ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೇನೆ ಅನಿಸುತ್ತೆ ಬಟ್ ಪರವಾಗಿಲ್ಲ ಹೇಗೋ ಇದ್ದಿದ್ದು ಈ ಥರ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನಾನು ಹಾಕ್ತಾ ಕಾರ್ನರ್ ಅಲ್ಲಿ ಏನಿದೆ ಸ್ವಲ್ಪ ಸ್ವಲ್ಪ ವೈಟ್ ಗ್ಯಾಪ್ ಕಾಣ್ತಾ ಇದೆ ನೋಡಿ ಸೊ ಅದನ್ನು ಕೂಡ ಫಿಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಒಂದ್ ಚಿಕ್ಕ ಚಿಕ್ಕ ಪೀಸ್ ಇತ್ತು ಹಾಗಾಗಿ ಅದನ್ನು ಕೂಡ ನಾನು ಫಿಲ್ ಮಾಡ್ಕೊಂಡೆ ಸ್ನೇಹಿತರೆ ಹಾಗೆ ಇವಾಗ ಸ್ಟ್ಯಾಂಡ್ ನಾನು ಫಿಕ್ಸ್ ಮಾಡ್ಕೊಂತಿದ್ದೇನೆ ಇದು ಗ್ರೆನೇಟ್ ಇದಾದ ಕಾರಣ ತುಂಬಾನೇ ಕಷ್ಟ ಸ್ನೇಹಿತರೆ ತುಂಬಾನೇ ಭಾರ ಇದೆ ಹಾಗೆ ಒಂದೊಂದೇ ಪಾರ್ಟ್ ಅನ್ನ ತೆಗಿಲಿಕ್ಕೂ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ದೂಡಿ ಇಡ್ತಾ ಇದ್ದೇನೆ ಈ ಕಡೆ ಇಡ್ಲಿಕ್ಕೆ ಮಾತ್ರ ನಮ್ಮ ಮನೆಯವ್ರು ಬಂದಿದ್ರು ಅವಾಗ್ಲೆ ಸೊ ಅವ್ರು ಇಟ್ಕೊಟ್ರು ಹಾಗಾಗಿ ತುಂಬಾ ಈಸಿ ಆಯ್ತು ಇವಾಗ ಸ್ವಲ್ಪ ಕಷ್ಟಪಟ್ಟು ದೂಡಿ ಇಡ್ತಾ ಇದ್ದೇನೆ ಬಟ್ ಇಟ್ಸ್ ಓಕೆ ಯಾವ್ದಾದ್ರು ಅಷ್ಟೇ ಯಾರು ಇಲ್ಲ ಅಂತ ಅಂದ್ರೆ ನಮ್ಮ ಕೈಯಲ್ಲಿ ಆಗ್ತದೆ ಎಲ್ಲವೂ ಕೂಡ ಯಾರಾದ್ರೂ ಇದ್ರ ಅಂತ ಹೇಳಿದ್ರೆ ಮಾತ್ರ ನಾವು ಅದಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಡಿಪೆಂಡ್ ಆಗಿರ್ತೇವೆ ಬಟ್ ಡಿಪೆಂಡ್ ಆಗಕ್ಕೆ ಯಾರು ಇಲ್ಲ ನಮ್ಗೆ ಅನ್ನುವಾಗ ಪ್ರತಿ ಒಂದು ಕೆಲಸನೂ ಆಗ್ತದೆ ಈ ಜಸ್ಟ್ ಇದೊಂದು ಉದಾಹರಣೆ ಕೊಟ್ಟಿದ್ದು ನಾನಷ್ಟೇ ಇದಂತ ಅಲ್ಲ ಲೈಫಲ್ಲಿ ಯಾವುದೇ ಕಷ್ಟಗಳಾಗ್ಬೋದು ಅಥವಾ ಲೈಫಲ್ಲಿ ಏನೇ ಸಿಚುವೇಷನ್ಸ್ ಸಿಚುವೇಶನ್ಸ್ ಇರ್ಬೋದು ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಕ್ಕಿದ್ದಾರೆ ಅಂತ ಹೇಳುವಾಗ ನನ್ನ ನಾವು ಪ್ರತಿಯೊಂದನ್ನು ಅವ್ರ ಹತ್ರನೇ ಹೇಳ್ತೇವೆ ಪ್ರತಿಯೊಂದನ್ನು ಅವ್ರ ಹತ್ರ ಕೇಳ್ತೇವೆ ಅದೇ ನಮ್ಗೆ ಯಾರು ಇಲ್ಲ ಹೆಲ್ಪ್ ಮಾಡಕ್ಕೆ ಅನ್ನುವಾಗ ಪ್ರತಿಯೊಂದನ್ನು ನಾವೇ ಮಾಡ್ಕೊಳ್ತೇವೆ ಆ ಶಕ್ತಿ ಅಹ್ ಆ ಸಾಮರ್ಥ್ಯ ನಮ್ಮ ಇರ್ತದೆ ಬಟ್ ಏನಂತಂದ್ರೆ ಗೊತ್ತಿರಲ್ಲ ನಮಗೆ ಅಷ್ಟೇ ಸ್ನೇಹಿತರೆ ಸೊ ಇವಾಗ ಸ್ನೇಹಿತರೆ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗೀತು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮುಗೀತು ಇವಾಗ ನಾನೇನು ಮಾಡ್ತಿದ್ದೇನೆ ಅಂದ್ರೆ ಡಬಲ್ ಸೈಡ್ ಟೇಪ್ ಏನಿದೆ ಅದನ್ನ ಇಲ್ಲಿ ಮೇಲೆ ಹಾಕಿ ಲೈಟಿಂಗ್ಸ್ ಸಣ್ಣ ಸಣ್ಣದ್ದು ಬರ್ತದಲ್ವ ಅದನ್ನು ಹಾಕೋಣ ಅಂತೇಳಿ ಹಾಕ್ತಾ ಇದ್ದೇನೆ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನ್ ಆಗಿ ಹಾಕಿದ್ದೆ ಬಟ್ ಏನಂದ್ರೆ ಈ ಗಮ್ಮಲ್ಲಿ ಈ ಲೈಟಿಂಗ್ ನಿಲ್ತಾನೆ ಇಲ್ಲ ಒಂದೆರಡು ಮೂರು ಸಲ ಮತ್ತೆ ಮತ್ತೆ ಅಂಟಿಸ್ದೆ ಬಟ್ ಬೀಳ್ತಾನೆ ಇತ್ತು ತುಂಬ ಕಷ್ಟಪಟ್ಟು ಅಂಟಿಸಿದ್ದೆ ಸ್ವಲ್ಪ ಬೇಜಾರು ಕೂಡ ಆಯಿತು ಮತ್ತೇನು ಮಾಡೋದು ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ಯೋಚನೆ ಮಾಡಿದೆ ನನಗೆ ತಲೆಗೆ ಹೊಳಿಲಿಲ್ಲ ನಾನೇನು ಇದರಲ್ಲಿ ಚೆನ್ನಾಗಿ ನಿಲ್ತದಲ್ವಾ ಅಂತೇಳಿ ಏನದೆ ಅದೇ ಇದರಲ್ಲಿ ನಾನು ಎಲ್ಲವನ್ನು ತಂದಿಟ್ಕೊಂಡಿದ್ದೆ ಹಾಗೆ ಹಾಗೆ ಮಾಡ್ತಾ ಇದ್ದೆ ಬಟ್ ಏನಂದರೆ ಅದು ನಿಲ್ತಾ ಇರಲಿಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಿಲ್ತದೆ ಆಮೇಲೆ ನೋಡಿದರೆ ಒಂದೊಂದೇ ನಿಧಾನಕ್ಕೆ ಬೀಳ್ತಾ ಇರ್ತದೆ ಈ ಥರ ಬಿದ್ದರೆ ಕಷ್ಟ ಆಗ್ತದೆ ಅಂದರೆ ನಾವು ದೀಪ ಹಚ್ಚಿಟ್ಟಿರ್ತೇವೆ ಆಲ್ಮೋಸ್ಟ್ ದೀಪ ಜಾಸ್ತಿ ಹೊತ್ತೆ ಉರಿತಾ ಇರ್ತದಲ್ಲ ಈ ಲೈಟಿಂಗ್ ವಯರ್ ಏನಾದರೂ ಅದ್ರ ಮೇಲೆ ಬಿದ್ದರೆ ಎಲ್ಲ ತುಂಬಾ ರಿಸ್ಕ್ ಅಲ್ವಾ ಹಾಗಾಗಿ ನಾನು ಏನು ಮಾಡೋದು ಅಂತ ನೋಡ್ತಿದ್ದೆ ಅದು ಅಲ್ದಿರ ನಾನು ಎರಡು ಲೇಯರಲ್ಲಿ ಲೈಟಿಂಗ್ಸ್ನ ಹಾಕ್ತಾ ಇದ್ದೆ ಯಾಕಂದ್ರೆ ಲೈಟಿಂಗ್ಸ್ ಅದು ಸ್ವಲ್ಪ ಉದ್ದೂ ಇತ್ತು ಅಷ್ಟು ಉದ್ದ ನನಗೆ ಬೇಕಾಗಿರ್ಲಿಲ್ಲ ಹಾಗೆ ಒಂದೇ ಲೇಯರಲ್ಲಿ ಹಾಕಿದ್ರೆ ಅಷ್ಟೊಂದು ಲೈಟ್ ಕಾಣ್ತಾ ಇರಲಿಲ್ಲ ಹಾಗಾಗಿ ನಾನು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ನಾನು ಎರಡು ಲೇಯರಲ್ಲಿ ಹಾಕ್ತಾ ಇದ್ದೇನೆ ಸೊ ಅದೆರಡು ಕೂಡ ಬೀಳ್ತಾ ಇತ್ತು ಏನ್ ಮಾಡೋದು ಅಂತ ಹೇಳಿ ತುಂಬಾನೇ ಯೋಚನೆ ಮಾಡಿದೆ ಮತ್ತೆ ನೋಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಎಲ್ಲಾ ಬಿದೋಗಿತ್ತು ಸ್ನೇಹಿತರೆ ಹಾಗೆ ನೋಡ್ತಿರ್ಬೋದು ಸ್ನೇಹಿತರೆ ಫೈನಲ್ ಲುಕ್ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ಬಟ್ ಈ ಡಬಲ್ ಸೈಡ್ ಗಮ್ ಏನು ನಿಲ್ತಿಲ್ಲ ಅಂತ ಹೇಳಿದ್ನಲ್ವಾ ಅದಕ್ಕೆ ನಾನು ಬೇರೆ ಮೀಶೋದಲ್ಲಿ ಗಮ್ ತರಿಸ್ದೆ ಹಾಗೆ ಈ ಶೀಟ್ ಕೂಡ ಅಷ್ಟೊಂದು ಸಾಲ್ತಿರ್ಲಿಲ್ಲಲ್ವ ಹಾಗಾಗಿ ಇನ್ನೊಂದು ಶೀಟ್ ಕೂಡ ನಾನು ಮೀಶೋದಿಂದ ತರಿಸಿ ಹಾಕಿದ್ದೇನೆ ಸ್ನೇಹಿತರೆ ಈ ಗಮ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಿದ್ದರೆ ಮೀಶೋದಲ್ಲಿ ಮೀಶೋದಲ್ಲಿದೆ ಇದು ಅಹ್ ತುಂಬಾನೇ ಗಟ್ಟಿಯಾಗಿ ನಿಂತದೆ ಇದು ಡಬಲ್ ಸೈಡ್ ಗಮ್ಮೆ ಬಟ್ ತುಂಬಾನೇ ಚೆನ್ನಾಗಿದೆ ನಾರ್ಮಲ್ ಗಮ್ಗಿಂತ ತುಂಬಾ ಚೆನ್ನಾಗಿದೆ ಏನೇ ಆದ್ರೂ ಕೂಡ ಅಂಟ್ಕೊಂಡು ನಿಲ್ತದೆ ಸ್ನೇಹಿತರೆ ಸೊ ಕಂಪ್ಲೀಟ್ ಲುಕ್ ನೋಡಿ ಈ ತರ ಇದೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್